ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರಾನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಆಂಧ್ರ ಆವಕಾಯಿ ಅಥವಾ ಆಂಧ್ರ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 20 ಮೀಡಿಯಂ ಸೈಜ್ ಮಾವಿನಕಾಯಿನ ತಗೊಳ್ಳಿ. ಅದನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಕಪ್ನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಮೆಂತ್ಯ ಕಾಳನ್ನ ಪುಡಿ ಮಾಡಿಬಿಟ್ಟು 1.25 ಕಪ್ನಷ್ಟು ತೆಗೆದಿಟ್ಕೊಳ್ಳಿ. ಸಾಸಿವೆನ ಪುಡಿ ಮಾಡಿಬಿಟ್ಟು 1 ಕಪ್ನಷ್ಟು ಹಿಟ್ಟನ್ನು ತೆಗೆದಿಟ್ಕೊಳ್ಳಿ. 1.5 ಕಪ್ನಷ್ಟು ಉಪ್ಪು, 1.5 ಕಪ್ನಷ್ಟು ಅಚ್ಚಕಾರದ ಪುಡಿ. ಉಪ್ಪು ಖಾರ ಎರಡೂ ಒಂದೇ ಕ್ವಾಂಟಿಟಿಯಲ್ಲಿ ತಗೋಬೇಕು. 2.5 ಕಪ್ನಷ್ಟು ಶೇಂಗಾ ಎಣ್ಣೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದಕ್ಕೆ ಮೆಂತ್ಯ ಪುಡಿ, ಸಾಸಿವೆ ಪುಡಿ, ಉಪ್ಪು, ನಾನಿಲ್ಲಿ 1.5 ಕಪ್ನಷ್ಟು ಉಪ್ಪನ್ನ ಹಾಕಿದ್ದೀನಿ, ಅಚ್ಚಕಾರದ ಪುಡಿ. ಉಪ್ಪು ಅಚ್ಚಕಾರದ ಪುಡಿ ಎರಡು ಒಂದೇ ಕ್ವಾಂಟಿಟಿಯಲ್ಲಿ ಇರಬೇಕು. ಇವಾಗ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 2 ಕಪ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಶೇಂಗಾ ಎಣ್ಣೆ ಬದಲಾಗಿ ಸಾಸಿವೆ ಎಣ್ಣೆ ಕೂಡ ಹಾಕೋಬಹುದು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಗಂಟುಗಳೇನು ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇನ್ನೂ 1/2 ಕಪ್ನಷ್ಟು ಎಣ್ಣೆ ಇದೆಯಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿದ್ವಲ್ಲ, ಮಿಕ್ಸ್ ಮಾಡಾದ್ಮೇಲೆ ಈ ರೀತಿಯಾಗಿರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿನ ಹಾಕ್ಕೊಳ್ಳಿ. ನೀವು ಉಪ್ಪು ಖಾರ ಅಳತೆಗೆ ಯಾವ ಕಪ್ಪನ್ನ ತಗೊಂಡಿರ್ತೀರೋ ಅದೇ ಕಪ್ನಿಂದ ಮಾವಿನಕಾಯಿ ಪೀಸಸ್ನ ಅಳತೆ ಮಾಡಬೇಕು. 13 ಕಪ್ನಷ್ಟು ಮಾವಿನಕಾಯಿ ಪೀಸಸ್ನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮೊದಲನೇದಾಗಿ ಈ ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಇದು 1/2 ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಳಿದಿರೋಂಥ ಈ ಖಾರನೆಲ್ಲ ಹಾಕಿ ಮಿಕ್ಸ್ ಮಾಡಿ. ಈ ಮಾವಿನಕಾಯಿ ಪೀಸಸ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ, ನೀವು ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟ್ ಕೊಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರೇನು ತಗಲಿಸ್ಬಾರ್ದು, ಹುಷಾರಾಗಿ ನೋಡಿ ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆನ ಈ ರೀತಿಯಾಗಿ ಕಟ್ಟಬೇಕು. ಮುಚ್ಚುಳ ಮುಚ್ಚಿಡಕ್ಕೆ ಹೋಗಬೇಡಿ, ಈ ರೀತಿ ಬಟ್ಟೆನ ಕಟ್ಟಿದ್ರೆ ಸಾಕು. ಚೆನ್ನಾಗಿ ಗಾಳಿ ಬರೋ ಜಾಗದಲ್ಲಿ 1 ವಾರದವರೆಗೂ ತೆಗ್ದಿಡಿ. 1 ವಾರ ಆದಮೇಲೆ ಉಪ್ಪಿನಕಾಯಿನ ನೀವು ಯೂಸ್ ಮಾಡ್ಕೋಬೋದು. ನೋಡಿ, 1 ವಾರ ಆದಮೇಲೆ ಈ ರೀತಿಯಾಗಿರುತ್ತೆ. 1 ಬಾಟಲ್ನಷ್ಟು ಉಪ್ಪಿನಕಾಯಿ ಆಗಿತ್ತಲ್ವಾ, ಚೆನ್ನಾಗಿ ನೆಂದ ಮೇಲೆ 1/4 ಬಾಟಲ್ ಅಷ್ಟಾಗತ್ತೆ. ನೋಡಿ, ಎಣ್ಣೆ ಮೇಲೆ ಚೆನ್ನಾಗಿ ತೇಲ್ತಾ ಇರಬೇಕು. ಒಂದು ವೇಳೆ ಎಣ್ಣೆ ಕಡಿಮೆ ಬಂತಂದರೆ ನೀವು 1/2 ಕಪ್ನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಈ ಉಪ್ಪಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದರಲ್ಲಿ ಸ್ಪೂನ್ ಇಡುವಾಗ ಸ್ಪೂನು ನೀರಲ್ಲಿ ನೆನೆದಿರಬಾರ್ದು, ಚೆನ್ನಾಗಿ ಒರೆಸ್ಬಿಟ್ಟು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಉಪ್ಪಿನಕಾಯಿನ ನೀವು 1 ವರ್ಷದವರೆಗೂ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ, ತುಂಬಾನೇ ಟೇಸ್ಟಿಯಾಗಿರುವಂಥ ಆಂಧ್ರ ಆವಕಾಯಿ ಅಥವಾ ಆಂಧ್ರ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ಭೇಟಿ ನೀಡಿ. ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.